ಗೈಸ್, ಅಡ್ವಾನ್ಸ್ಡ್ ಅಕೌಂಟಿಂಗ್ ಬಿಸಿಯು ವೆನ್ಲೋ ಸಿಟಿ ಯೂನಿವರ್ಸಿಟಿಗೆ, ಹಾಗೆ ಬೇರೆ ಬೇರೆ ಯೂನಿವರ್ಸಿಟಿಗೆ ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತ ಒಂದು ಚಾಪ್ಟರ್ ಇದೆ. ಈ ಚಾಪ್ಟರ್ ಅಲ್ಲಿ ನಮ್ಗೆ 12 ಮಾರ್ಕ್ಸ್ ಗೆ ಒಂದು 15 ಮಾರ್ಕ್ಸ್ ಕ್ವಶನ್ ಮಾತ್ರ ಬರುತ್ತೆ. ಒಂದು 2 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ, ಒಂದು 12 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. 2 ಮಾರ್ಕ್ಸ್ ಏನೇನು ಬರುತ್ತೆ ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಫಸ್ಟ್ 12 ಮಾರ್ಕ್ಸ್ ಅಲ್ಲಿ ನಮ್ಗೆ 2023 ಕ್ವಶನ್ ಪೇಪರ್ ಅಲ್ಲಿ ಒಂದು ಕ್ವಶನ್ ಇದೆ, ನಾನು ಹೇಳ್ಕೊಡ್ತೀನಿ ನೋಡ್ಕೊಡಿ. ಆನ್ 1st April 2021 4,008% debentures under each of Sun Limited were invested in Moon Limited at a cost of 3,64,000. On 1st July 21, purchased 800 debentures at 98 rupees cum interest. On 1st December 21, 1,200 debentures were sold at 96 rupees ex interest. 1st of February 2022 sold 1,600. ಮಾಡ ಇಲ್ಲ ಇದು ಪಾಯಿಂಟ್ ಮಾಡೇ ಇಲ್ಲ, ಥರ್ಡ್ ಪಾಯಿಂಟ್ ಮಾಡಿಲ್ಲ. ಫಸ್ಟ್ ಆಫ್ ಫೆಬ್ರವರಿ 2022 ಸೋಲ್ಡ್ 1,600 ಡಿಬೆಂಚರ್ಸ್ ಅಟ್ 99 ರುಪೀಸ್ ಕಮ್ ಇಂಟ್ರೆಸ್ಟ್. ಆನ್ 31st March 2022 2,000 ಡಿಬೆಂಚರ್ಸ್ ವಾಸ್ ಸೋಲ್ಡ್ ಅಟ್ 95 ರುಪೀಸ್ ಈಚ್ ಕಮ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಈಸ್ ಪೇಯಬಲ್ ಆನ್ 31st March. ಇಗ್ನೋರ್ ಇನ್ಕಮ್ ಟ್ಯಾಕ್ಸ್ ಅಂಡ್ ಬ್ರೋಕರೇಜ್. ಪ್ರಿಪೇರ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಫಾರ್ 8% ಡಿಬೆಂಚರ್ಸ್ ಆಫ್ ಸನ್ ಲಿಮಿಟೆಡ್ ಇನ್ ದ ಬುಕ್ಸ್ ಆಫ್ ಮೂನ್ ಲಿಮಿಟೆಡ್ ಅಂತ ಹೇಳಿದ್ದಾರೆ. ನೋಡಿ, ನಾವು ಅವಾಗಲೇ ಮಾಡಿದ್ವಿ, ಆ ಪಾಯಿಂಟ್ ಎಗರ್ಸಿರೋದು ಕೂಡ ನಿಮ್ಗೆ ಗೊತ್ತಿಲ್ಲ, ಅಂದ್ರೆ ನಿಮ್ ಕ್ವಶನ್ ನೋಡಲ್ಲ ಎಕ್ಸಾಮ್ ಅಲ್ಲಿ. ಹಿಂಗೆ ಬಿಗ್ ಕ್ವಶನ್ ಮಾರ್ಕ್ ಇರ್ಲಿ, ಪರವಾಗಿಲ್ಲ. ಈಗ ನಾನು ನಿಮ್ಗೆ ವಾಟ್ ಈಸ್ ದ ಮೀನಿಂಗ್ ಆಫ್ ಎಕ್ಸ್ ಇಂಟ್ರೆಸ್ಟ್ ಮತ್ತೆ ಕುಮ್ ಇಂಟ್ರೆಸ್ಟ್ ಅಂತ ಹೇಳಿ. ಎಕ್ಸ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ನೀವು ಯಾವ್ದಾದ್ರು ಡಿಬೆಂಚರ್ಸ್ ನ ಅಥವಾ ಡಿಬೆಂಚರ್ಸ್ ನ ಪರ್ಚೇಸ್ ಮಾಡೋದಾಗ್ಲಿ ಸೇಲ್ ಮಾಡೋದಾಗ್ಲಿ, ಈಧರ್ ಪರ್ಚೇಸ್ ಮಾಡಿ ಇಲ್ಲ ಸೇಲ್ ಮಾಡಿ. ಪರ್ಚೇಸ್ ಸೇಲ್ ಮಾಡಿದಾಗ, ನೀವು ಪರ್ಚೇಸ್ ಮಾಡಿದಾಗ ಆ ಪರ್ಚೇಸ್ ಪ್ರೈಸ್ ಅಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿಲ್ಲ ಅಂದ್ರೆ ಅದನ್ನ ಎಕ್ಸ್ಕ್ಲೂಸಿವ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಎಕ್ಸ್ಕ್ಲೂಸಿವ್ ಇಂಟ್ರೆಸ್ಟ್. ಸಪೋಸ್ 1 ಲಕ್ಷ ರೂಪಾಯಿ ಡಿಬೆಂಚರ್ಸ್ ಇದೆ, 8% ಬಡ್ಡಿಗೆ ಅಂತ ತಗೊಂಡಿದ್ದೀನಿ. ಓಕೆನಾ? ಪರ್ಚೇಸ್ ಮಾಡಿದ್ದೀನಿ, 1 ವರ್ಷ ಇಟ್ಕೊಂಡ್ರೆ ನನ್ ಎಷ್ಟ್ ಬರುತ್ತಪ್ಪ? 8,000 ಬರುತ್ತೆ. ಅಲ್ಲಿಗೆ ಒಟ್ಟು ಎಷ್ಟಾಯ್ತು? 1,08,000 ಆಯ್ತು. ನಾನು 1 ಲಕ್ಷ ರೂಪಾಯಿ ಡಿಬೆಂಚರ್ಸ್ ನ 1 ಲಕ್ಷ ರೂಪಾಯಿ ಮಾಡಿದ್ರೆ, ಬಡ್ಡಿ ಸೇರಿಸಿದ ಹಾಗೆ ಮಾಡಿದ್ರೆ ಅದನ್ನ ಎಕ್ಸ್ ಇಂಟ್ರೆಸ್ಟ್ ಅಂತ ಹೇಳ್ತೀನಿ. 1 ಲಕ್ಷ ಡಿಬೆಂಚರ್ಸ್ ಬಡ್ಡಿನೂ ಸೇರಿಸಿಕೊಂಡು 8,000ಕ್ಕೆ 1,08,000 ರೂಪಾಯಿ ಕೊಡು ಅಂತ ಕೇಳಿದ್ರೆ, ಆಗ ಈ ಅಮೌಂಟ್ ಡಿಬೆಂಚರ್ಸ್ ಅಲ್ಲಿ 1,08,000 ಏನ್ ಸೇರ್ಕೊಂಡಿರುತ್ತೆ? ಇಂಟ್ರೆಸ್ಟ್ ಸೇರ್ಕೊಂಡಿರುತ್ತೆ. ಅಂದ್ರೆ ಇಂಟ್ರೆಸ್ಟ್ ಅಕ್ಯುಮುಲೇಟ್ ಆಗಿರುತ್ತೆ, ಕ್ಯುಮುಲೇಟ್ ಆಗಿರುತ್ತೆ. ಅದಕ್ಕೋಸ್ಕರ ಅದನ್ನ ಕಮ್ ಇಂಟ್ರೆಸ್ಟ್ ಅಂತ ಹೇಳಿ. ಅರ್ಥ ಆಗ್ತಿದ್ಯಾ? ಈಗ ನಮಗೆ ಒಂದು ಇನ್ವೆಸ್ಟ್ಮೆಂಟ್ ಅಕೌಂಟ್ ಮಾಡಿ ಅಂತ ಹೇಳಿದ್ದಾರೆ. ಅವನು 1st April 2021 ನಲ್ಲಿ 4,000 ಡಿಬೆಂಚರ್ಸ್ ನ 100 ರೂಪಾಯಿ ಡಿಬೆಂಚರ್ ನ 3,64,000 ರೂಪೀಸ್ ಗೆ ಪರ್ಚೇಸ್ ಮಾಡಿದ್ದ. ಎಷ್ಟು ರೂಪಾಯಿ ಪರ್ಚೇಸ್ ಮಾಡಿದ್ದ? 3,64,000 ರೂಪೀಸ್ ಗೆ ಪರ್ಚೇಸ್ ಮಾಡಿದ್ದ. ಅದು ಕಮ್ ಇಂಟ್ರೆಸ್ಟ್ ಎಕ್ಸ್ ಇಂಟ್ರೆಸ್ಟ್ ನಮಗ್ ಗೊತ್ತಿಲ್ಲ. ಅದೇನು ಹೇಳಿದಾನ ಏನಾದ್ರು? ಏನು ಹೇಳಿಲ್ಲ, ಕಾಸ್ಟ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ಹಾಗಾದ್ರೆ ಪರ್ಚೇಸ್ ಮಾಡಿರೋದೇ 1st of April ಅಂದ್ರೆ ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲೇ ಪರ್ಚೇಸ್ ಮಾಡಿರೋದ್ರಿಂದ ಅವ್ರು ಯಾವುದೇ ಬಡ್ಡಿನೂ ಕೊಟ್ಟಿರಲ್ಲ, ಅವ್ರಿಗೆ ಯಾವುದೇ ಬಡ್ಡಿನೂ ಬಂದಿರಲ್ಲ. ಅರ್ಥ ಆಯ್ತಾ? ಸೊ ಹಾಗಾದ್ರೆ 4,00,000 ರೂಪಾಯಿ ಡಿಬೆಂಚರ್ ನ ಎಷ್ಟು ರೂಪಾಯಿ ಪರ್ಚೇಸ್ ಮಾಡ್ತಾ ಇದ್ರೆ? 3,64,000 ರೂಪೀಸ್ ಗೆ ಪರ್ಚೇಸ್ ಮಾಡ್ತಾ ಇದ್ರು. ಹಾಗಾದ್ರೆ ನಾವು ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಲ್ಲಿ 1st April 2021 ಅಲ್ಲಿ 2 ಬ್ಯಾಲೆನ್ಸ್ ಬ್ರಾಟ್ ಡೌನ್, 4,00,000, ಅದರ ಸೇಲ್ ವ್ಯಾಲ್ಯೂ ಎಷ್ಟಿದೆಯಪ್ಪ? ಕಾಸ್ಟ್ ವ್ಯಾಲ್ಯೂ ಅಂದ್ರೆ 3,64,000 ರೂಪೀಸ್ ಇದೆ. ಓಕೆನಾ? ಇದು ಮೊದಲನೇ ಪಾಯಿಂಟ್ ಆಯ್ತು. ಎರಡನೇ ಪಾಯಿಂಟ್ ಏನ್ ಹೇಳಿದಾನೆ ಅಂದ್ರೆ 1st of July 2021 ಅಲ್ಲಿ ಮತ್ತೆ 800 ಡಿಬೆಂಚರ್ಸ್ ನ ಪರ್ಚೇಸ್ ಮಾಡಿದಾರಂತೆ 98 ರುಪೀಸ್ಗೆ. ಅದು ಏನಂತ ಹೇಳ್ತಾ ಇದ್ದಾನೆ? ಕಮ್ ಇಂಟ್ರೆಸ್ಟ್ ಅಂತ ಹೇಳ್ತಾ ಇದ್ದಾನೆ. ಕಮ್ ಇಂಟ್ರೆಸ್ಟ್ ಅಂದ್ರೆ ಏನು? ಆ 98 ರುಪೀಸ್ ಅಲ್ಲಿ ಏನ್ ಸೇರ್ಕೊಂಡಿರುತ್ತೆ? ಇಂಟ್ರೆಸ್ಟ್ ಸೇರ್ಕೊಂಡಿದೆಯಂತೆ. ಹಾಗಾದ್ರೆ 800 ಡಿಬೆಂಚರ್ಸ್ 98 ರುಪೀಸ್ ಪ್ರಕಾರ 78,400 ರುಪೀಸ್ ಬರುತ್ತೆ. ಇದರಲ್ಲಿ ಏನ್ ಸೇರ್ಕೊಂಡಿದೆ? ಇಂಟ್ರೆಸ್ಟ್ ಸೇರ್ಕೊಂಡಿದೆ. ಈಗ ನಾನು 800 ಡಿಬೆಂಚರ್ಸ್ ಪರ್ಚೇಸ್ ಮಾಡಿದ್ರೆ 100 ರೂಪಾಯಿ ಡಿಬೆಂಚರ್ ನ ಎಷ್ಟು ರೂಪಾಯಿ ಪರ್ಚೇಸ್ ಮಾಡ್ತಾ ಇದ್ದೀನಿ? 98 ರೂಪಾಯಿಗೆ. ಆ 98 ರಲ್ಲೂ ಏನ್ ಸೇರಿಸಿದಾನೆ? ಇಂಟ್ರೆಸ್ಟ್ ಸೇರಿಸಿದಾನೆ.
ನನಗೆ ಆ ಕಂಪನಿಯವರು ನನ್ನ 800 ಡಿಬೆಂಚರ್ಸ್ 100 ರೂಪಾಯಿ 80,000 ಮೇಲೆ ಬಡ್ಡಿ ಕೊಡೋದು, 78,400 ರೂಪಾಯಿ ಮೇಲೆ ಅಲ್ಲ. ಎಷ್ಟು ರೂಪಾಯಿ ಮೇಲೆ ಕೊಡ್ತಾರೆ? 100 ರೂಪಾಯಿ ಡಿಬೆಂಚರ್ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ 80,000 ರೂಪಾಯಿ ಮೇಲೆ 8%. ಯಾಕೆ ಸರ್ 3/12 ತಗೊಂಡಿದ್ದೀನಿ ಅಂದ್ರೆ, ಫಸ್ಟ್ ಏಪ್ರಿಲ್, ಹೌದಾ, ಏಪ್ರಿಲ್, ಮೇ, ಜೂನ್ ನಾನು ಪರ್ಚೇಸ್ ಮಾಡಿದ್ದೀನಿ. ಅವನು ಸೇಲ್ ಮಾಡ್ತಾನಲ್ವಾ, ಆ ಪಾಪ ಆ ಸೇಲ್ ಮಾಡೋನು ಏಪ್ರಿಲ್ ಅವನ ಹತ್ರನೇ ಇರುತ್ತಾ, ಮೇ ಅವನ ಹತ್ರನೇ ಇರುತ್ತಾ, ಜೂನ್ ಅವನ ಹತ್ರನೇ ಇರುತ್ತಾ, ಅವನು 3 ತಿಂಗಳು ಬಡ್ಡಿ ಬರಬೇಕಾ ಬಿಡ್ವಾ? ಬಡ್ಡಿ ಬರಬೇಕು. ಹಾಗಾದ್ರೆ ನಾನ್ ಪರ್ಚೇಸ್ ಮಾಡಬೇಕಾದ್ರೆ 800 ಡಿಬೆಂಚರ್ಸ್ ನ ಅಸಲು ಮತ್ತೆ ಬಡ್ಡಿ ಎರಡು ಸೇರಿಸಿ ತಗೋಬೇಕು, ಕೊಡಬೇಕು. ಅಸಲು ಬಡ್ಡಿ ಎರಡು ಸೇರಿಸಿ ಎಷ್ಟು ಕೊಟ್ಟಿದ್ದೀನಿ? 78,400 ರೂಪಾಯಿ, 78,400 ರೂಪೀಸ್ ಕೊಟ್ಟಿದ್ದೀನಿ. ಹಾಗಾದ್ರೆ ಬಡ್ಡಿ ಎಷ್ಟು ಸೇರ್ಕೊಂಡಿತ್ತು? 3 ತಿಂಗಳು ಬಡ್ಡಿ ಸೇರ್ಕೊಂಡಿತ್ತು. ಎಷ್ಟು ಕ್ಯಾಲ್ಕುಲೇಟ್ ಮಾಡೋದು ನೋಡಿ, 80,000 ರುಪೀಸ್ 800 × 100 80,000, 8% ಇಂಟ್ರೆಸ್ಟ್ ಅಂದ್ರೆ 6,400 ರೂಪಾಯಿ ವರ್ಷಕ್ಕೆ. ನಾವು ಕೊಡಬೇಕಾಗಿರೋದು ಎಷ್ಟು ತಿಂಗಳ ಇಂಟ್ರೆಸ್ಟ್? 3 ತಿಂಗಳ ಇಂಟ್ರೆಸ್ಟ್. ಏಪ್ರಿಲ್, ಮೇ, ಜೂನ್ 3 ತಿಂಗಳದ್ದು. ಜುಲೈ ತಗೊಳಕ್ ಹೋಗ್ಬಿಡಿ, ಫಸ್ಟ್ ಜುಲೈ ಅದು. 3 ತಿಂಗಳ ಬಡ್ಡಿ ಎಷ್ಟಾಯ್ತು? 1,600 ರೂಪಾಯಿ ಆಯ್ತು. ಹಾಗಾದ್ರೆ ಈ 78,400 ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ? 1,600 ಡಿಬೆಂಚರ್ಸ್, 1,600 ರೂಪಾಯಿ ಇಂಟ್ರೆಸ್ಟ್ ಸೇರ್ಕೊಂಡಿದ್ದು. ಹಾಗಾದ್ರೆ ಎಕ್ಸ್ ಇಂಟ್ರೆಸ್ಟ್ ಪ್ರೈಸ್ ಎಷ್ಟಾಯ್ತು? 76,800 ರುಪೀಸ್ ಆಯ್ತು. ಕರೆಕ್ಟ್. ಈಗ 2 ಬ್ಯಾಂಕ್ ಅಕೌಂಟ್ ಫಸ್ಟ್ ಜುಲೈ 21 ಪರ್ಚೇಸ್ ಮಾಡಿದ್ದೀವಿ 80,000, ಬಡ್ಡಿ ಎಷ್ಟು ಕೊಟ್ಟಿದ್ದೀವಿ? 1,600 ರೂಪಾಯಿ ಕೊಟ್ಟಿದ್ದೀವಿ. 76,800 ರೂಪಾಯಿ ನಮ್ಮ ಅಸಲು ಪ್ರೈಸ್, ಎಕ್ಸ್ ಇಂಟ್ರೆಸ್ಟ್ ಪ್ರೈಸ್. ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಡೇಟ್ ಬಿಟ್ಬಿಟ್ಟಿದೀವಿ, ಬಿಟ್ಟಿದೀವಾ? ಇಲ್ಲ, ಮಾಡಿದೀವಿ. ಫಸ್ಟ್ ಡಿಸೆಂಬರ್ ಅಲ್ಲಿ 2021 ಅಲ್ಲಿ 1,200 ಡಿಬೆಂಚರ್ಸ್ ನ ಏನ್ ಮಾಡಿದೀವಿ ಅಂತೆ? ಮಾರು ಬಿಸಾಕಿ. ಏನ್ ಮಾಡಿದೀವಿ? ಮಾರು ಬಿಸಾಕಿ. ಎಷ್ಟಕ್ಕೆ ಮಾರಿದೀವಿ? 96 ರೂಪಾಯಿ. ಕರೆಕ್ಟ್. ಅದು 96 ರೂಪಾಯಿ ಏನ್ ಸೇರ್ಕೊಂಡಿಲ್ಲ? ಬಡ್ಡಿ ಸೇರ್ಕೊಂಡಿಲ್ಲ. ಅರ್ಥ ಆಗ್ತದೆ? ಏನ್ ಸೇರ್ಕೊಂಡಿಲ್ಲ? ಬಡ್ಡಿ ಸೇರ್ಕೊಂಡಿಲ್ಲ. ಹಾಗಾದ್ರೆ 1,200 × 96 ಅಂದ್ರೆ 1,15,200 ರೂಪಾಯಿ ಮಾರಿದೀವಿ. ನೀನ್ ಮಾರ್ಬೇಕಾದ್ರೆ ನೋಡಿ, ಏಪ್ರಿಲ್ ಅಲ್ಲಿ ಪರ್ಚೇಸ್ ಮಾಡಿದ್ದೆ 4,000 ಡಿವೆಂಚರ್ಸ್ ನ. ಏಪ್ರಿಲ್ ಇಂದ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ನವೆಂಬರ್ ವರ್ಗೂ ನಿನ್ನ ಹತ್ರನೇ ಇತ್ತು ತಾನೆ. ನವೆಂಬರ್ ವರ್ಗೂ ಎಷ್ಟು ತಿಂಗಳು ಬರುತ್ತೆ? 9 ತಿಂಗಳು ಬರುತ್ತೆ ತಾನೆ. ಆ 9 ತಿಂಗಳು ಬಡ್ಡಿ ನಿಮಗೆ ಬರ್ಬೇಕು ತಾನೆ. ನೀನು 1,200 ಡಿಬೆಂಚರ್ಸ್ 96 ರೂಪಾಯಿಗೆ ಮಾರಿದಾಗ ಅದರಲ್ಲಿ ಬಡ್ಡಿ ಸೇರ್ಕೊಂಡಿಲ್ಲ ಅಂದ್ರೆ ಬಡ್ಡಿ ಸೇರಿಸ್ಬಿಟ್ಟೆ ತಾನೆ ನಾವು ತಗೊಳ್ಬೇಕು, ಯಾರಿಗೆ ಮಾರ್ತೀವಿ ಅವ್ರ ಹತ್ರ. ಹಾಗಾದ್ರೆ ಎಷ್ಟು ಬಡ್ಡಿ ಬರ್ತಾ ಇದೆ? 1,200 × 100 ರೂಪಾಯಿ 1,20,000 × 8% 8 ತಿಂಗಳಿಗೆ ಎಷ್ಟಾಯ್ತು? 8 ತಿಂಗಳು 9 ತಿಂಗಳದು 8 ತಿಂಗಳು ಏಪ್ರಿಲ್ ಟು ನವೆಂಬರ್. ಕರೆಕ್ಟ್. 8 ತಿಂಗಳ ಬಡ್ಡಿ ಎಷ್ಟಾಯ್ತು? 9,600 ರೂಪಾಯಿ ಆಯ್ತು. ಹಾಗಾದ್ರೆ ನಾವು ಒಟ್ಟು 1,24,800 ರೂಪಾಯಿ ಇದನ್ನ ಕಮ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಇನ್ಕ್ಲೂಡಿಂಗ್ ದ ಇಂಟ್ರೆಸ್ಟ್ ಪ್ರೈಸ್ ಮಾರ್ತಾ ಇದೀವಿ. ಕರೆಕ್ಟ್ ಏನಪ್ಪ? ಬಟ್ ನಾವು ತಗೊಳ್ಬೇಕಾದ್ರೆ ಮಾರ್ತಾ ಇದೀವಾ? ಮಾರ್ತಾ ಇದೀವಿ. ಯಾವಾಗ ಮಾರ್ತಾ ಇದೀವಿ? ಫಸ್ಟ್ ಡಿಸೆಂಬರ್. ಎಷ್ಟು ಮಾರ್ತಾ ಇದೀವಿ? 1,20,000 ರೂಪಾಯಿ ಡಿಬೆಂಚರ್ಸ್. ಎಷ್ಟು ರೂಪಾಯಿ ಅಸಲು ಬಿದ್ದಿತ್ತು? 1,15,200. ಬಡ್ಡಿ ಎಷ್ಟು ಬರಬೇಕು ನಮ್ಗೆ? 9,600 ರೂಪಾಯಿ. ಕ್ಲಿಯರ್ ಏನಪ್ಪ? ಕ್ಲಿಯರ್ ಸರ್. ನೆಕ್ಸ್ಟ್ ಡೇಟ್ ನೋಡಿ, ಇಲ್ಲಿದೆ 1st February 2022 ಸೋಲ್ಡ್. ಕರೆಕ್ಟ್ ಏನಪ್ಪ? ಏನಿದು ಸೋಲ್ಡ್? ಎಷ್ಟು? 1,600 ಡಿಬೆಂಚರ್ಸ್ ಅಟ್ 99 ರುಪೀಸ್. ಎಷ್ಟಪ್ಪ ಬರುತ್ತೆ? 1,60,000. ಇದು ಕಮ್ ಇಂಟ್ರೆಸ್ಟ್ ಅಂತ ಹೇಳ್ತಾ ಇದ್ದಾನೆ. ಏನಂತೆ? ಇದರಲ್ಲಿ ಇಂಟ್ರೆಸ್ಟ್ ಸೇರ್ಕೊಂಡಿದೆ. ಅಲ್ಲಿಗೆ ಫೆಬ್ರವರಿ, ಏಪ್ರಿಲ್ 21 ಇಂದ, ಫೆಬ್ರವರಿ ಬಿಟ್ಬಿಡಿ, ಜನವರಿ, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಟೋಟಲ್ ಎಷ್ಟಾಯ್ತು? 10 ತಿಂಗಳಾಯ್ತು. ಕರೆಕ್ಟ್. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ. ಅಂದ್ರೆ ನಾವು ಏಪ್ರಿಲ್ 21 ಅಲ್ಲಿ ಪರ್ಚೇಸ್ ಮಾಡಿ ಜನವರಿ 31 ಫೆಬ್ರವರಿ ಬಿಟ್ಬಿಡು, ಫಸ್ಟೇ ಬಿಟ್ಬಿಡ್ಬೇಕು. ಏಪ್ರಿಲ್ 21 ಇಂದ ಜನವರಿ 31, 2022 ವರೆಗೂ 10 ತಿಂಗಳು ನಾವೇ ಇಟ್ಕೊಂಡಿದೀವಿ ಡಿಬೆಂಚರ್ಸ್. ನಮ್ಗೆ ಬಡ್ಡಿ ಬರ್ಬೇಕಾ ಬಿಡ್ವಾ? ಬರ್ಬೇಕು. ಈ ಬಡ್ಡಿ ಇದ್ರಲ್ಲೇ ಸೇರ್ಕೊಂಡಿದೆ ಅಂತೆ. ಬಡ್ಡಿ ಏನಾಗಿದೆ? ಅದ್ರಲ್ಲಿ ಸೇರ್ಕೊಂಡಿದೆ. ಹಾಗಾದ್ರೆ
ಈ ಇಂಟ್ರೆಸ್ಟ್ ಎಷ್ಟು ಅಕ್ಯುಮುಲೇಟ್ ಆಗಿದೆ ಅಂದ್ರೆ 160,000 ಇಂಟು 8% ಇಂಟು 10 ತಿಂಗಳು ಎಷ್ಟು ಸಮ ಬರುತ್ತೆ? ಏನ್ ಹೇಳ್ಬಿಟ್ರು? ಇರೋದೇ 160,000 ಡಿವೈಡ್ 8/100 ಇಂಟು 10/12 ಏನ್ ನಂಬರ್ಸ್ ಹೇಳ್ತೀರಾ ನೀವೆಲ್ಲ? ಕ್ಯಾಲ್ಕುಲೇಟ್ ಇಟ್ಕೊಂಡೆ ಹಿಂಗೆ ಅಂದ್ರೆ ಬಾಯಿನಲ್ಲಿ ಹೇಳೋದಕ್ಕೆ ಸತ್ತೋಗ್ತೀರ ನೀವು. 8,000 × 40,000 = 12,800 ಕರೆಕ್ಟ್ ಏನಪ್ಪ? 12,800 ಡಿವೈಡೆಡ್ ಬೈ 10 ಡಿವೈಡೆಡ್ ಬೈ 12 × 12 = 12 ಎಷ್ಟೋ ಬರುತ್ತೆ ಕೊಡ್ರ ಇಲ್ಲಿ ಕ್ಯಾಲ್ಕುಲೇಟ್ ಕೊಡ ಕ್ಯಾಲ್ಕುಲೇಟ್ ಕೊಡಲಿ. ಏನ್ ಕ್ಯಾಲ್ಕುಲೇಟ್? 160,000 ಇಂಟು 8% ಡಿವೈಡೆಡ್ ಬೈ 12 × 10 10,667 ಅದನ್ನ ಹೇಳೋದಕ್ಕೆ ಒನ್ ಅವರ್ ಮಾಡ್ತೀರಾ. 10,667 ಮೈನಸ್ ಮಾಡ್ರಿ. ಮೈನಸ್ ಮಾಡಿದ್ರೆ 3 × 3 = 7 × 7 = 4 ಇದು ಇಂಟ್ರೆಸ್ಟ್, ಇದು ಎಕ್ಸ್ ಇಂಟ್ರೆಸ್ಟ್ ಕರೆಕ್ಟ್ ಏನಪ್ಪ? ಈಗ ಸೇಲ್ ಮಾಡಿದ್ವಿ ಯಾವತ್ತಪ್ಪ ಮಾಡಿರೋದು? 1st of February 2020 ಬೈ ಬ್ಯಾಂಕ್ ಅಕೌಂಟ್ ಸೇಲ್ ಒರಿಜಿನಲ್ ಪ್ರೈಸ್ ಎಷ್ಟಾದ್ರದ್ದು? 1,60,000 ಬಟ್ಟಿ ಎಷ್ಟು ಬರಬೇಕು? 10,667 ಅದರ ಎಕ್ಸ್ ಇಂಟ್ರೆಸ್ಟ್ ಪ್ರೈಸ್ 1,47,733 ಕರೆಕ್ಟಾ? ಕರೆಕ್ಟ್ ಏನಪ್ಪ? ಎಸ್ ಸರ್. ಓಕೆ ಫೈನ್. ನೆಕ್ಸ್ಟ್ ಡೇಟ್ ಇದಾಯ್ತೇನಪ್ಪ? ಇದಾದ್ಮೇಲೆ ಲಾಸ್ಟ್ 31st of March 2022 ಏನಾಗಿದೆಯಂತೆ? 2,000 ಡಿಬೆಂಚರ್ಸ್ ನ ಮಾರಿದೀವಿ 95 ರೂಪಾಯಿಗೆ ಕಮ್ ಇಂಟ್ರೆಸ್ಟ್. ಇದು ಕೂಡ ಏನಾಗಿದೆ? ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿದೆ. ಹಾಗಾದ್ರೆ 2,000 ಡಿಬೆಂಚರ್ಸ್ 95 ರೂಪಾಯಿ 1,90,000 ರೂಪಾಯಿ ಮಾರಿದೀವಿ. ಮಾರಿರೋ ಪ್ರೈಸ್ ಅಲ್ಲಿ ಏನ್ ಸೇರ್ಕೊಂಡಿದೆ? ಇಂಟ್ರೆಸ್ಟ್ ಸೇರ್ಕೊಂಡಿದೆ. ಎಷ್ಟು ತಿಂಗಳು ಸೇರ್ಕೊಂಡಿದೆ? ಮಾರ್ಚ್ ಅಂದ್ರೆ ಲಾಸ್ಟ್ ಡೇ ವರ್ಗು, ಅಂದ್ರೆ ಏಪ್ರಿಲ್ ಇಂದ ಮಾರ್ಚ್ ವರ್ಗು ಅಂದ್ರೆ 12 ತಿಂಗಳು ಇಟ್ಕೊಂಡಿದೀರ. ಮಾರ್ಬೇಕಾದ್ರೆ ಬಡ್ಡಿ ಇಲ್ದಂಗ ಮಾರ್ಬಿಡ್ತೀರಾ? ಬಡ್ಡಿ ಇಲ್ದಂಗೆ 2,00,000 ಕೊಟ್ಬಿಡಪ್ಪ ಸಾಕು ಅಂತ ಹೇಳ್ಬಿಡ್ತೀರಾ? ಖಂಡಿತ ಇಲ್ಲ. ಏ ಬಡ್ಡಿ ಕೊಡಲೆ ಅಂತ ಹೇಳ್ತೀವಿ. ಎಷ್ಟು ಸರ್ ಬಡ್ಡಿ ಅಂದ್ರೆ? 2,00,000 ಮೇಲೆ 8% ಅಷ್ಟು 16,000 ಬಡ್ಡಿ ಕೊಡು ಅಂತ ಹೇಳ್ತೀವಿ. ಹಾಗಾದ್ರೆ 16,000 ಬಡ್ಡಿ ಹೋದ್ರೆ ಇನ್ನ 1,74,000 ರೂಪಾಯಿ ನಿಮ್ ಅಸಲ್ ಪ್ರೈಸ್, ಅಂದ್ರೆ 2,00,000 ರೂಪಾಯಿ ಡಿಬೆಂಚರ್ಸ್ ಎಷ್ಟಕ್ಕೆ ಮಾರ್ತಾ ಇದ್ದೀರಾ? 1,74,000 ಮಾರ್ತಾ ಇದ್ದೀರಾ. ಬಡ್ಡಿನೂ ಸೇರಿಸಿ ಎಷ್ಟಕ್ಕೆ ಮಾರ್ತಾ ಇದ್ದೀರಾ? 1,90,000 ರೂಪಾಯಿ ಮಾರ್ತಾ. ಅರ್ಥ ಆಯ್ತಾ ನಿಮ್ಗಿದು? ಆಯ್ತಾ ಇಲ್ಲ? ಈಗ ಆಯ್ತು. ಈಗ ಸೇಲ್ ಆಗಿದೆ 2,00,000, ಅಸಲ್ ಪ್ರೈಸ್ 1,74,000, ಇಂಟ್ರೆಸ್ಟ್ ಎಷ್ಟಾಯ್ತು? 16,000. ಈಗ ಟೋಟಲ್ ಮಾಡೋಣ. ಫಸ್ಟ್ ಇಂಟ್ರೆಸ್ಟ್ ಮಾಡ್ಬಿಡೋಣ. ಇಂಟ್ರೆಸ್ಟ್ ಮಾಡಿದ್ರೆ ಇದು 35,667, ಇದು 34,067 ಕರೆಕ್ಟಾ? ಈ ಕಡೆ 4,80,000 ಇದನ್ನ ಮೈನಸ್ ಮಾಡಿದ್ರೆ ಏನು ಇಲ್ಲ, ಕ್ಲೋಸಿಂಗ್ ಬ್ಯಾಲೆನ್ಸ್ ಏನು ಇಲ್ಲ. ಯಾಕೆಂದ್ರೆ 4,80,000 ನಿಲ್ ಆಗಿದೆ. ಕರೆಕ್ಟ್ ಏನಪ್ಪ? ಈ ಕಡೆ ಪ್ರಾಫಿಟ್ ಬಂದಿದೆ, ಪ್ರಾಫಿಟ್ ಹಾಕಿದ್ವಿ. ಈ ಕಡೆ ನೋಡಿ, ಈ ಕಡೆ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 4,40,000. ಈ ಕಡೆ ಇದನ್ನ ಮಾಡಿ ಇಷ್ಟೊಂದು ಟೋಟಲ್ ಮಾಡಿ 4,36,900 ಎಷ್ಟು ಬರ್ತಾ ಇದೆ? ಇದರಲ್ಲಿ ಇಷ್ಟು ಮೈನಸ್ ಮಾಡಿ, ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ನಾನೇ ಹೇಳ್ತೀನಿ. 1,04,10,18,15,12,15,17,19,14 ಅಲ್ಲಿಗೆ 3,867 ರೂಪಾಯಿ ಲಾಸ್ ಆಗ್ತಾ ಇದೆ. ಕರೆಕ್ಟಾ? ಏನಾಗ್ತಾ ಇದೆ? ಲಾಸ್ ಆಗ್ತಾ ಇದೆ. ಇದನ್ನ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್, ಇದೇನಿದು ಲಾಸ್. ಕರೆಕ್ಟ್ ಏನಪ್ಪ ನೋಡಿ, ಡಿಬೆಂಚರ್ಸ್ ನ ಪರ್ಚೇಸ್ ಮಾಡಿ, ಒಂದ್ ನಿಮಿಷ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಫಸ್ಟ್ ಕೇಳಿಸ್ಕೊಬಹುದು. 4,00,000 ಡಿಬೆಂಚರ್ಸ್ ಪ್ಲಸ್ 80,000, 4,80,000 ರೂಪಾಯಿ ಡಿಬೆಂಚರ್ಸ್ ನ ಏನ್ ಮಾಡಿದೀವಿ? ಕಂಪ್ಲೀಟ್ ಏಪ್ರಿಲ್ ಇಂದ ಮಾರ್ಚ್ ವರ್ಗು ಮಾರ್ಬಿಟ್ಟಿದೀವಿ. ಅಷ್ಟು ಡಿಬೆಂಚರ್ಸ್ ಮಾರ್ಬಿಟ್ಟಿದೀವಿ, ಡಿಫರೆಂಟ್ ಡಿಫರೆಂಟ್ ಡೇಟ್ ಅಲ್ಲಿ ಮಾರ್ಬಿಟ್ಟಿದೀವಿ.
ಮಾರಿರೋದು 1,480,000 ಕ್ಲೋಸ್ ಆಗಿತ್ತು. ಬಟ್ ಮಾರಿರೋದನ್ನ ಏನ್ ಮಾಡ್ತಾ ಇದೀವಿ, ಕಡಿಮೆಗೆ ಮಾರಿದೀವಿ. 4,40,800 ಪ್ರೈಸ್ ಅಲ್ಲಿ ಇರೋದನ್ನ ಕಡಿಮೆಗೆ ಮಾರಿದೀವಿ. ಅದನ್ನ ಲಾಸ್ ಅನ್ನ ಏನ್ ಮಾಡ್ತೀವಿ, ಪ್ರಾಫಿಟ್ ಅಲ್ಲಿ ಲಾಸ್ ಕೊಂಡು ಹಾಕ್ತೀವಿ. ಬಟ್ ಇಂಟ್ರೆಸ್ಟ್ ಮಾತ್ರ ಏನಾಗಿದೆ, 35,667 ಇಂಟ್ರೆಸ್ಟ್ ಗಳಿಸಿದೀವಿ. ಅದರಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಎಷ್ಟು ಕೊಟ್ಟಿದೀವಿ ಇಂಟ್ರೆಸ್ಟ್, 1,600 ಕೊಟ್ಟಿದೀವಿ. ಅಲ್ಲಿಗೆ ಪ್ರಾಫಿಟ್ ಎಷ್ಟಾಯ್ತು, 34,067 ರುಪೀಸ್ ಆಯ್ತು. ಈಗ ಕೇಳು ನಿಮ್ ಕ್ವಶನ್. ಸರ್, ಅದು ಇಂಟ್ರೆಸ್ಟ್ ಅಮೌಂಟ್ 36,267 ಬರುತ್ತೆ ಟೋಟಲ್. ಇದಾ? 36,267 ಅದೊಂದೇನ ಚೇಂಜ್? ಸರಿ, ಇದು ಅದನ್ನ ಹೇಳಲ್ಲ, ಅದನ್ನ ಮಾತ್ರ ಹೇಳಲ್ಲ. 34,667 ಆಗುತ್ತೆ. ಕ್ಲಿಯರ್ ಏನಪ್ಪ? ಈಗ ಇದು ಅರ್ಥ ಆಯ್ತಾ? ಈಗ ಹೋಗ್ಲಿ, ಕ್ಲೀನ್ ಆಗಿ ಅರ್ಥ ಆಯ್ತಾ? ನಿಜ ಹೇಳ್ತಾ ಇದ್ದೀನಿ, ಪ್ರಾಮಿಸ್ ಹೇಳ್ತಾ ಇದ್ದೀನಿ. ನೀವು ಎಲ್ಲಾದ್ರೂ ಕೇಳಿ ಪಾಠನ, ನಿಮ್ಗೆ ಕನ್ಫ್ಯೂಸ್ ಆಗ್ಲಿಲ್ಲ ಅಂತ. ಬಟ್ ಏನಪ್ಪ ಅಂದ್ರೆ ಇನ್ನೂ ಕನ್ಫ್ಯೂಸ್ ಆಗುವಂತದ್ದಿದೆ. ಏನಪ್ಪ ಅಂದ್ರೆ ಅವನು ಇಂಟ್ರೆಸ್ಟ್ ಎವ್ರಿ ಇಯರ್ 31 ಮಾರ್ಚ್ ಅಂದಿರೋದಕ್ಕೆ ಬಚಾವ್ ಆಗ್ಬಿಟ್ವಿ. ಕೆಲವು ಪ್ರಾಬ್ಲಮ್ ಅಲ್ಲಿ ವರ್ಷಕ್ಕೆ 2 ಬಡ್ಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಎಷ್ಟು? 2 ಹಾಫ್ ಇಯರ್ಗೆ ಹಾಫ್ ಇಯರ್ಗೆ ಅಂತ ಹೇಳಿ. ಸಪೋಸ್ ಜನವರಿ ಅಂತ ಹೇಳಿದ್ರೆ 30 ಜೂನ್ 1 ಬಡ್ಡಿ ಬರುತ್ತೆ, ಡಿಸೆಂಬರ್ ಒಂದ್ಸರಿ ಬಡ್ಡಿ ಬರುತ್ತೆ. ಆವಾಗ ಇನ್ನೂ ಕಷ್ಟ ಆಗುತ್ತೆ. ಬಟ್ ಇದು ಏನಾಗಿದೆ, ಈಸಿ ಆಗಿದೆ ಮಾಡ್ಕೊಡ್ತೀವಿ.